हाय फ्रेंड्स, वेलकम टू टेक्नोमी। तुम्बा जनरु नंगे ओंदु इंस्टाग्राम आगिरली अथवा कमेंट्सनल्लू सहित तुम्बा जनरु ओंदु कमेंटन्नु मेनागि माड्तिद्रु। अदेनप्पा अंद्रे ई लॉकडाउन मुगिदाग नावु याव रीति ओंदु बिजनेस अन्नु स्टार्ट माड्बहुदु, ओंदु अति हेच्चु बेडिके इरुव बिजनेस यावुदागुत्ते लॉकडाउन नंतर अंत हेळि तुम्बा जनरु केळ्तिरबहुदु। तुम्बा जनरु अदर बग्गे विचार कूड माड्तिरबहुदु। आदरे नीवु अदन्न ओंदु बिजनेस कूड ईग नानु निमगागि ओंदु रिसर्च माडि ओंदु बिजनेस कूड तंदिद्देने। ಇದರಲ್ಲಿ ನೀವು ಅತಿ ಹೆಚ್ಚು ಲಾಭವನ್ನು ಗಳಿಸಬಹುದು। ಇದನ್ನು ಆನ್ಲೈನಲ್ಲಿ ಸೇಲ್ ಮಾಡಿದ್ರು ನೀವು 3-4 ಪಟ್ಟು ಹಣವನ್ನು ನೀವು ಪಡೆಯಬಹುದು, ಹಾಗೂ ನೀವು ರೀಟೇಲ್ನಲ್ಲೂ ಸಹಿತ ಹೋಲ್ಸೇಲ್ನಲ್ಲಿ ಸಹಿತ ನೀವು ಇದನ್ನು ಕೊಡ್ಬೋದು। ಯಾವ ರೀತಿ ನೀವು ಡೈರೆಕ್ಟಾಗಿ ಒಂದು ಮ್ಯಾನುಫ್ಯಾಕ್ಚರ್ ಆಗಿ ನೀವೇ ಖುದ್ದಾಗಿ ಮ್ಯಾನುಫ್ಯಾಕ್ಚರ್ ಅಂತ ಎಲ್ಲರಿಗೂ ಹೇಳಿ ನೀವೇ ಡೈರೆಕ್ಟಾಗಿ ಹೋಲ್ಸೇಲರ್ಗೂ ಸಹಿತ ನೀವು ಕೊಡ್ಬೋದು। ಅದು ಯಾವುದಪ್ಪ ಅಂದರೆ ಥರ್ಮಾಮೀಟರ್। ಹೌದು ಫ್ರೆಂಡ್ಸ್, ಈ ಥರ್ಮಾಮೀಟರ್ ಏನಿದೆ ನೋಡಿ ಅತಿ ಹೆಚ್ಚು ಯೂಸ್ ಆಗುತ್ತೆ, ಹಾಗೂ ಇದರ ಬಗ್ಗೆ ರೂಲ್ಸ್ ಕೂಡ ಗೌರ್ಮೆಂಟ್ ಮಾಡಿದೆ। ಸಂಪೂರ್ಣವಾಗಿ ನಾವು ವಿಡಿಯೋದಲ್ಲಿ ನೋಡ್ತಾನೆ ಹೋಗೋಣ। ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಿ, ಇಲ್ಲಾಂದರೆ ನಿಮಗೂ ಕೂಡ ಅರ್ಥವಾಗಲ್ಲ ಈ ಫುಲ್ ಬಿಸ್ನೆಸ್ ಪ್ಲ್ಯಾನ್। ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಇದ್ರಿಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಗಂಟೆಯನ್ನು ಕೂಡ ಒತ್ತಿ। ಇದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಗಳು ನಿಮ್ಮಲ್ಲಿ ಉಚಿತವಾಗಿ ಬಂದು ತಲುಪುತ್ತೆ, ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ತಪ್ಪದೇ ಎಲ್ಲ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ। ಸೊ ಫ್ರೆಂಡ್ಸ್, ಈ ಲಾಕ್ಡೌನ್ ಏನಿದೆ ನೋಡಿ, ಈ ಲಾಕ್ಡೌನ್ ಮುಗಿದ ತಕ್ಷಣ ನಾವು ಅತಿ ಹೆಚ್ಚು ಲಾಭವನ್ನು ಗಳಿಸ್ಬೋದು। ಯಾವತ್ತೊಬ್ಬ ಬಿಸ್ನೆಸ್ ಮ್ಯಾನ್ ಇಂದ ನೋಡಿ ಒಂದು ಸಿಚುವೇಶನ್ನ ತಕ್ಕಂತೆ ಆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾನೆ। ಅದೇ ರೀತಿ ಈ ಲಾಕ್ಡೌನ್ ಮುಗಿದ ತಕ್ಷಣ ಅತಿ ಹೆಚ್ಚು ಬೇಡಿಕೆ ಇರೋದು ಯಾವುದಪ್ಪ ಅಂದರೆ ಇದೊಂದು ಥರ್ಮೋಮೀಟರ್ ಅಂತ। ಹೌದು ಗೆಳೆಯರೇ, ಹಾಗೂ ಫ್ರೆಂಡ್ಸ್, ಗೌರ್ಮೆಂಟ್ ಸಹಿತ ಒಂದು ಹೊಸ ನಿಯಮವನ್ನು ಜಾರಿಗೆ ತಂದಿದೆ। ಈ ನಿಯಮದಿಂದ ಅತಿ ಹೆಚ್ಚು ಲಾಭವನ್ನು ಸಹಿತ ನೀವು ಸಂಪಾದಿಸಬಹುದು। ಇದ್ಯಾವುದಪ್ಪ ಅಂದರೆ ನೀವೊಂದು ಥರ್ಮೋಮೀಟರನ್ನು ಸೇಲ್ ಮಾಡ್ಬೋದು। ಹೌದು ಫ್ರೆಂಡ್ಸ್, ಇಲ್ಲಿ ನೀವು ಸ್ಕ್ರೀನ್ ಮೇಲ್ಗಡೆ ಕಾಣ್ತಿರ್ಬೋದು, ಗೌರ್ಮೆಂಟ್ ಈ ನಿಯಮವನ್ನು ಜಾರಿಗೆ ತಂದಿದೆ। ಪ್ರತಿಯೊಂದು ಏರಿಯಾದಲ್ಲೂ ಸಹಿತ ಟೆಂಪ್ರೇಚರ್ ಸ್ಕ್ರೀನಿಂಗನ್ನು ಮಾಡಬೇಕು। ಇದರ ಅರ್ಥ ಏನಂತ ಅದನ್ನು ಕೂಡ ನೋಡೋಣ। ಪ್ರತಿಯೊಂದು ಏರಿಯಾದಲ್ಲಿ ಇದು ಕಂಪಲ್ಸರಿಯನ್ನು ಮಾಡಲಾಗಿದೆ ಗೌರ್ಮೆಂಟ್ ಈ ಲಾಕ್ಡೌನ್ ಮುಗಿದ ತಕ್ಷಣವೇ। ಸೊ ಫ್ರೆಂಡ್ಸ್, ಇದು ಯಾವುದೇ ಸಾಧಾರಣ ಥರ್ಮೋಮೀಟರ್ ಅಲ್ಲ, ಇದೊಂದು ಇನ್ಫ್ರಾರೆಡ್ ಥರ್ಮೋಮೀಟರ್ ಅಂತ। ಇದು ನಿಮಗೆ ತುಂಬ ಕಡೆ ನೋಡಿರ್ಬೋದು, ಒಂದು ಯಾವುದು ಒಂದು ಅತಿ ದೊಡ್ಡ ಪ್ಲೇಸ್ ಇರುತ್ತೆ ನೋಡಿ, ಯಾವುದು ಅತಿ ದೊಡ್ಡ ಸರ್ಕಲ್ ಇರುತ್ತೆ ನೋಡಿ, ಒಂದೊಂದು ಏರಿಯಾದಲ್ಲಿ ಈ ರೀತಿ ಥರ್ಮೋಮೀಟರನ್ನು ಇಡಲೇಬೇಕು ಎಂದು ಸರ್ಕಾರ ಒಂದು ಹೊಸ ನಿಯಮವನ್ನು ಜಾರಿಗೆ ತಂದಿದೆ। ಹಾಗೂ ಇವುಗಳ ಕೊರತೆ ಕೂಡ ತುಂಬಾ ಇದೆ, ತುಂಬ ಜನರ ಹತ್ತಿರ ಇದರ ಸ್ಟಾಕ್ನೇ ಇಲ್ಲ। ಇದನ್ನು ಸಹಿತ ನಾವು ಎಲ್ಲಿಂದ ಖರೀದಿಸ್ಬೋದು ಅಂತ ಅದನ್ನು ಕೂಡ ನಾವು ನೋಡೋಣ। ನೀವು ಯಾವಾಗಲೂ ನಮ್ಮ ಚಾನಲ್ನಲ್ಲಿ ನೋಡ್ತಿರ್ಬೋದು ಹಲವಾರು ರೀತಿಯ ಬಿಸ್ನೆಸ್ ಐಡಿಯಾಗಳು, ಅದ್ರ ಜೊತೆಗೆ ಪ್ರೂಫ್ ಕೂಡ ನಾನು ನಿಮಗೆ ತೋರಿಸಿದ್ದೇನೆ ಕಂಪ್ಲೀಟ್ ಪ್ಲ್ಯಾನ್ ಜೊತೆಗೆ। ಅದೇ ರೀತಿ ಈ ವಿಡಿಯೋದಲ್ಲಿ ಸಹಿತ ನಿಮಗೆ ಪೂರ್ತಿಯಾಗಿ ಸಿಗುತ್ತೆ ಎಲ್ಲಿಂದ ಖರೀದಿಸ್ಬೇಕಂತ। ಅದಕ್ಕೆ ಮೊದಲು ಈ ಥರ್ಮೋಮೀಟರ್ನ ಉಪಯೋಗವೇನಂತ ನಾವು ತಿಳಿದುಕೊಳ್ಳೋಣ. ಸೊ ಫ್ರೆಂಡ್ಸ್, ಯಾವುದೇ ಒಂದು ಪ್ಲೇಸ್ನಲ್ಲಿ ಯಾವುದೇ ತುಂಬ ಜನರು ಅಡ್ಡಾಡುವಂತಹ ಜಾಗದಲ್ಲಿ ಈ ಥರ್ಮೋಮೀಟರ್ನ ಬಳಸಲಾಗುತ್ತೆ। ಈ ಥರ್ಮೋಮೀಟರ್ ಯಾವ ರೀತಿ ಇರುತ್ತಂದರೆ ನಿಮ್ಮ ಬಾಡಿಗೆ ಟಚ್ ಮಾಡಲಾರದೆ ನಿಮ್ಮ ಶರೀರದ ಟೆಂಪ್ರೇಚರನ್ನು ಕಂಡುಹಿಡಿಯುತ್ತೆ। ನಿಮ್ಮ ಶರೀರದ ಟೆಂಪ್ರೇಚರ್ ಜಾಸ್ತಿ ಇತ್ತಪ್ಪ ಅಂದರೆ ಆ ವ್ಯಕ್ತಿಗೆ ವೈರಸ್ ಕೂಡ ಬಂದಿದೆ ಎಂದು ಅನುಮಾನ ಮಾಡುವುದು. ಹೌದು ಗೆಳೆಯರೆ, ಪೂರ್ತಿಯಾಗಿ ಅವರಿಗೆ ಚೆಕಪ್ ಮಾಡಲಾಗುತ್ತೆ. ಇದು ಯಾವ ರೀತಿ ಇರುತ್ತೆ ಅಂದರೆ ಒಂದು ಲೇಸರ್ ಲೈಟ್ ಇರುತ್ತೆ ಮುಂದೆ, ಆ ಲೇಸರ್ ಲೈಟನ್ನು ಜನರ ಹಣೆಯ ಮೇಲೆ ಅದನ್ನು ಟಚ್ ಮಾಡಿದ ತಕ್ಷಣ ಸಂಪೂರ್ಣ ಬಾಡಿಯ ಟೆಂಪ್ರೇಚರ್ ಅರ್ಥವಾಗುತ್ತೆ. ಪೂರ್ತಿಯಾಗಿ ಎಷ್ಟು ಡಿಗ್ರಿನಲ್ಲಿದೆ ಅಂಥೇಳಿ ಪೂರ್ತಿಯಾಗಿ ಅರ್ಥವಾಗುತ್ತೆ ಆ ಥರ್ಮೋಮೀಟರ್ನಲ್ಲಿ. ಇದನ್ನೇ ಬಳಸಲೇಬೇಕೆಂದು ಹೇಳಿ ಸರ್ಕಾರ ನಿಯಮವನ್ನು ಜಾರಿಗೆ ತಂದಿದೆ, ಹಾಗೂ ಇದು ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಬಳಸಲೇಬೇಕೆಂದು ಕಂಪಲ್ಸರಿ ಕೂಡ ಮಾಡಿದ್ದಾರೆ. ನೀವು ಕೂಡ ಈ ಥರ್ಮೋಮೀಟರ್ನ ತುಂಬ ಜನರ ಹತ್ತಿರ ನೋಡಿರ್ಬೋದು, ನೋಡಿದರೆ ನಮಗೂ ಕಮೆಂಟ್ನಲ್ಲಿ ಎಸ್ ಅಂತ ತಿಳಿಸಿ. ಇದರ ಫೀಚರ್ಸ್ ಕೂಡ ತುಂಬಾ ಸರಳವಾಗಿರ್ತವೆ, ಟಚ್ ಮಾಡದೆ ಎಲ್ಲವೂ ಕೂಡ ತಿಳಿದುಕೊಳ್ಬೋದು ಎಷ್ಟು ತಾಪಮಾನ ಇದೆ ಅಂತ, ಒಂದು ಶರೀರದಲ್ಲಿ ಎಷ್ಟು ಡಿಗ್ರಿಯಲ್ಲಿ ತಾಪಮಾನ ಇದೆ ಅಂತ ತಿಳಿದುಕೊಳ್ಬೋದು. ಈ ರೀತಿ ಇದರ ಉಪಯೋಗ ಕೂಡ ಇದೆ. ಆದರೆ ಇದನ್ನು ಎಲ್ಲಿಂದ ಖರೀದಿಸಬೇಕು, ನೀವು ಎಲ್ಲಿ ಸೇಲ್ ಮಾಡಬೇಕಂತ ನಾವು ಈಗ ನೋಡೋಣ. ಸೊ ಫ್ರೆಂಡ್ಸ್, ಇವು ನಿಮ್ಮ ಊರಿನಲ್ಲೇ ಸಿಗ್ತಿತ್ತು ಮೊದಲು ಕೂಡ, ಇದು ತುಂಬಾ ಆರಾಮಾಗಿ ನಿಮಗೆ ಸಿಗ್ತಿತ್ತು. ಆದರೆ ಈ ವೈರಸ್ ಬಂದಿದ್ದರಿಂದ ಇದರ ಡಿಮಾಂಡ್ ತುಂಬಾ ಜಾಸ್ತಿಯಾಗಿ ಇದು ಈಗ ಎಲ್ಲೂ ಸಿಗ್ತಾ ಇಲ್ಲ. ಅದಕ್ಕಾಗಿ ಡೈರೆಕ್ಟ್ ಚೀನಾದಿಂದನೂ ಸಹಿತ ನೀವು ಇಂಪೋರ್ಟ್ ಮಾಡ್ಬೋದು. ಆದರೆ ಈಗ ಇಂಡಿಯಾದಲ್ಲೇ ಸಹಿತ ಒಂದು ಕಂಪ್ನಿ ಬಂದಿದೆ, ಅಲ್ಲಿಂದನೂ ನಿಮಗೆ
ಸಿಗುತ್ತೆ. ಅದು ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ನೀವು ಈಗಲೇ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ indiamart.com ಬರಬೇಕು. ಹೌದು ಗೆಳೆಯರಿ, ಈ ಇಂಡಿಯಾಮಾರ್ಟ್ ವೆಬ್ಸೈಟ್ ಏನಿದೆ ನೋಡಿ, ಇದೊಂದು ಅತಿ ದೊಡ್ಡ ಮ್ಯಾನುಫ್ಯಾಕ್ಚರ್ನ ವೆಬ್ಸೈಟ್ ಆಗಿದೆ. ಇಲ್ಲಿಂದ ನಿಮಗೆ ಡೈರೆಕ್ಟಾಗಿ ಈ ಥರ್ಮೋಮೀಟರ್ ಏನಿದೆ ನೋಡಿ ಸಿಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು ನಾವು ಇಂಡಿಯಾ ಮಾರ್ಟ್ನಲ್ಲಿ ಬಂದಿದ್ದೇವೆ. ಇನ್ಫ್ರೆಡ್ ಥರ್ಮಾಮೀಟರ್ ಅಂತ ಸರ್ಚ್ ಮಾಡಬೇಕು. ನಂತರ ಇಲ್ಲಿ ನೀವು ನೋಡ್ತಿರ್ಬೋದು 4,500 ರೂಪಾಯಿ ಆಗಿದೆ. ಇದು ಡೇ ಟು ಡೇ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗೆ ಕೆಳಗಡೆ ಬಂದರೆ ಇನ್ನೊಂದು ಕಂಪ್ನಿ ಬರುತ್ತೆ, ಇಲ್ಲಿ ಸಹಿತ 5,000 ರೂಪಾಯಿ ತನಕ ಆಗಿದೆ. ಅದೇ ರೀತಿ ಇನ್ನೂ ನಾವು ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ತುಂಬ ಕಂಪ್ನಿಗಳಿರ್ತವೆ. ಇಲ್ಲಿ ನೋಡಿ 6,500 ರೂಪಾಯಿ ಹೋಲ್ಸೇಲ್ ದರನೇ ಇಷ್ಟಾಗಿದೆ ಫ್ರೆಂಡ್ಸ್. ನೋಡಿ, ಇಲ್ಲೊಂದು ಕಂಪ್ನಿ ಬಂದಿದೆ 2,800 ರೂಪಾಯಿಗೆ ನಿಮಗೆ ಸಿಗುತ್ತೆ, ದೆಲ್ಲಿಯ ಕಂಪ್ನಿ ಇದೆ. ಇಲ್ಲಿ ನೀವು ಕಾಲ್ ಲೋ ಅಂತ ಆಪ್ಷನ್ ಕೂಡ ಇರುತ್ತೆ, ಡೈರೆಕ್ಟ್ ಅವರೊಂದಿಗೆ ಮಾತನಾಡ್ಬೋದು. ಈ ಇನ್ಫ್ರೆಡ್ ಥರ್ಮಾಮೀಟರ್ ಇದೆ ನೋಡಿ, ಇದು ಹೋಲ್ಸೇಲ್ ದರನೇ ಸಿಗುತ್ತೆ ಇಲ್ಲೆಲ್ಲವೂ ಕೂಡ. ಇದು ಈಗ 2,800 ರೂಪಾಯಿ ಇದೆ ನಾನು ವೀಡಿಯೋ ಮಾಡುವ ಸಮಯದಲ್ಲಿ. ಇದು ಡೇ ಟು ಡೇ ತುಂಬಾ ಜಾಸ್ತಿ ಆಗ್ತಾನೆ ಇದೆ. ಅದಕ್ಕಾಗಿ ನೀವು ಆದಷ್ಟು ಎಷ್ಟಾಗುತ್ತೆ ನೋಡಿ ಅಷ್ಟು ಬೇಗನೆ ಇದನ್ನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು. ಇದೊಂದೇ ಕಂಪ್ನಿ ಈಗ ಇದೆ 2,800 ರೂಪಾಯಿಗೆ ಕೊಡೋದು, ಉಳಿದ ಎಲ್ಲ ಕಂಪ್ನಿಯು ಸಹಿತ ತುಂಬಾ ಹೆಚ್ಚು ಅಮೌಂಟ್ ಆಗಿದೆ ಹೋಲ್ಸೇಲ್ ದರದಲ್ಲಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನೀವು ಇಂಡಿಯನ್ ಮಾರ್ಟ್ನಿಂದ ಡೈರೆಕ್ಟ್ ಆಗಿ ಇದನ್ನು ಖರೀದಿಸ್ಬೋದು, ನೀವು ಡೈರೆಕ್ಟ್ ಚೀನಾಲಿಂದನೂ ಸಹಿತ ಖರೀದಿಸ್ಬೋದು. ಆದರೆ ಈಗ ಈ ವೈರಸ್ ಇರುವುದರಿಂದ ಅದರ ಡೆಲಿವರಿ ಚಾರ್ಜಸ್ನ ತುಂಬಾ ಜಾಸ್ತಿ ಆಗಿದೆ. ಅದಕ್ಕಾಗಿ ಈಗ ಇಂಡಿಯಾ ಮಾರ್ಟ್ನಲ್ಲಿ ಸಹಿತ ಇದರ ರೇಟ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ, ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದಕ್ಕಾಗಿ ನೀವು ಈಗಲೇ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಹಾಗೂ ಫ್ರೆಂಡ್ಸ್, ಇದರ ಉಪಯೋಗ ಕೂಡ ತುಂಬಾ ಹೆಚ್ಚಿದೆ, ಅತಿ ಹೆಚ್ಚು ಸೇಲ್ ಕೂಡ ಆಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಪ್ರೂಫ್ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ಆನ್ಲೈನಲ್ಲಿ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಸಹಿತ ಇದರ ಬೆಲೆ ನೋಡಿ ಎಷ್ಟು ಜಾಸ್ತಿ ಆಗಿದೆ, 7,500 ರೂಪಾಯಿ ಆಗಿದೆ. ಹಾಗೂ ಇಲ್ಲಿ ನೋಡಿ ಕೆಳಗಡೆ 21,000 ರೂಪಾಯಿ, 20,999 ರೂಪಾಯಿ, ಇಷ್ಟು ಹೆಚ್ಚು ಆಗಿದೆ. ಇದರ ಸ್ಟಾಕ್ ಕೂಡ ಇಲ್ಲಿ ಇಲ್ಲ, ಡೆಲಿವರಿ ಕೂಡ ಆಗ್ತಾ ಇಲ್ಲ. ಇದಕ್ಕಂದರೆ ಸ್ಟಾಕ್ನೇ ಸಿಗ್ತಾ ಇಲ್ಲ ತುಂಬ ಜನರಿಗೆ. ಇದನ್ನು ನೀವು ನಿಮ್ಮ ಸಮೀಪದ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ, ಯಾವ ಮೆಡಿಕಲ್ ಅಂಗಡಿಗಳಿರ್ತಾವೆ ನೋಡಿ, ಮೆಡಿಕಲ್ ಸ್ಟೋರ್ಗಳಿರ್ತಾವೆ ನೋಡಿ, ಅಲ್ಲಿ ಕೂಡ ಇದರ ಕೊರತೆ ತುಂಬಾ ಇದೆ. ನೀವು ಅಲ್ಲಿಗೆ ಒಮ್ಮೆ ಭೇಟಿ ನೀಡಿ ಇದ್ರ ಬಗ್ಗೆ ನೀವು ಆರ್ಡರ್ಸನ್ನು ಕೇಳಿ ತೊಗೊಳ್ಬೋದು. ಇದು ನಿಮಗೆ ಕೇವಲ ಕಡಿಮೆ ಬೆಲೆಗೆ ಸಿಗುತ್ತೆ, ಇಲ್ಲಿಂದ ನೀವು ಹೆಚ್ಚು ಅಮೌಂಟ್ಗೆ ನೀವು ಸೇಲ್ ಮಾಡ್ಬೋದು. ನೀವು ಆರಾಮಾಗಿ ಇದನ್ನು ಆನ್ಲೈನಲ್ಲಿ ನೀವು ನೋಡಿದರೆ ಪರ್ಚೇಸ್ ಮಾಡೋಕೆ ಇದರ ಬೆಲೆ ಏನಿದೆ ನೋಡಿ ಅತಿ ಹೆಚ್ಚು ಇದೆ. ಅಂದರೆ 18,000-20,000ವರೆಗೂ ಕೂಡ ಇದ್ರ ಬೆಲೆ ಹೋಗಿದೆ. ಆದರೆ ನೀವು ಇದನ್ನು ಕೇವಲ 7,500-8,000 ರೂಪಾಯಿ ತನಕ ನೀವು ಮಾರ್ಬೋದು ಆನ್ಲೈನ್ನಲ್ಲಿ ಸಹಿತ ಹಾಗೂ ರೀಟೇಲ್ನಲ್ಲಿ ಸಹಿತ. ನೀವು ಈಗ ನಿಮ್ಮ ಮಾರ್ಕೆಟ್ನಲ್ಲಿ ಹೋದಾಗ ಆ ಅಂಗಡಿಗಳಲ್ಲೂ ಸಹಿತ ನೀವು ಹೋಲ್ಸೇಲ್ ದರದಲ್ಲಿ 7,000 ರೂಪಾಯಿವರೆಗೂ ಸಹಿತ ನೀವು ಇದನ್ನು ಮಾರಾಟ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ರೀತಿ ಬಿಸ್ನೆಸ್ಸನ್ನು ನೀವು ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಈ ಬಿಸ್ನೆಸ್ಸಲ್ಲಿ ಏನೇ ಡೌಟ್ ಇದ್ದರೂ ಸಹಿತ ನನಗೆ ನೀವು ಕಮೆಂಟ್ನಲ್ಲಿ ತಿಳಿಸಿ, ನಾನು ನಿಮಗೆ ಸಂಪೂರ್ಣವಾಗಿ ರಿಪ್ಲೈ ಕೊಡ್ತೇನೆ. ಹಾಗೂ ಇನ್ನೂ ಹೆಚ್ಚು ಡೌಟ್ ಇದ್ದರೆ ಇನ್ಸ್ಟಾಗ್ರಾಮ್ನಲ್ಲಿ ಸಹಿತ ನೀವು ಫಾಲೋ ಮಾಡಿ ಮೆಸೇಜ್ ಮಾಡ್ಬೋದು, ಅದರ ಲಿಂಕ್ ಸಹಿತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ಫ್ರೆಂಡ್ಸ್, ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಮೊದಲು ಎಲ್ಲ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಹೋಗಿ ಭೇಟಿ ನೀಡಿ. ನಿಮ್ಮದೇನಾದರೂ ಸಣ್ಣ ಊರಿತ್ತಪ್ಪ ಅಂದರೆ, ಅತಿ ಚಿಕ್ಕ ಹಳ್ಳಿ ಇತ್ತಪ್ಪ ಅಂದರೆ ಈ ಬಿಸ್ನೆಸ್ ಅಲ್ಲಿ ನಡೆಯೋದೇ ಇಲ್ಲ. ನೀವು ಸ್ವಲ್ಪ ಮೀಡಿಯಮ್ ಆಗಿ ಸ್ವಲ್ಪ ದೊಡ್ಡದಿರೋ ಊರಿನಲ್ಲಿ ಇದ್ರಪ್ಪ ಅಂದರೆ ಅಲ್ಲಿ ಮಾತ್ರ ಈ ಬಿಸ್ನೆಸ್ ನಡೆಯುತ್ತೆ. ನೀವು ಅತಿ ಚಿಕ್ಕ ಹಳ್ಳಿಯಲ್ಲಿದ್ದರೆ ಇದು ಯೂಸ್ ಆಗಲ್ಲ ಫ್ರೆಂಡ್ಸ್, ನೀವು ಬಿಸ್ನೆಸ್ಸನ್ನು ಮಾಡಲೇಬೇಡಿ. ನೀವು ಸ್ವಲ್ಪ ದೊಡ್ಡ ಊರಿನಲ್ಲಿದ್ದರೆ ಮಾಡಿ. ಹಾಗೂ ಮತ್ತೊಂದೇನೆಂದರೆ, ನೀವು ಮೊದಲ ಬಾರಿಗೆ ಅಲ್ಲಿಗೆ ಭೇಟಿ ನೀಡಿ, ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಮೆಡಿಕಲ್ ಸ್ಟೋರ್ಗಳಲ್ಲಿ ಭೇಟಿ ನೀಡಿ ಅದರ ಕೊರತೆಯನ್ನು ತಿಳಿದುಕೊಳ್ಳಿ. ನಿಮಗೆ ಬೇಕಾ ಅಥವಾ ಬೇಡವಾ ಅಂತ ಹೇಳಿ ಅವರು ಮೊದಲು ಅವ್ರಿಗೆ ಆರ್ಡರನ್ನು ಕೇಳಿ, ಅವರು ಹಾಂ ನಮಗೆ ಬೇಕು ಆರ್ಡರ್ ಕೊಟ್ಟರೆ ಆವಾಗ ನೀವು ಈ ಬಿಸ್ನೆಸ್ಸನ್ನು ಪ್ರಾರಂಭಿಸ್ಬೋದು, ನೀವು ಕೂಡ ಇದನ್ನು ಖರೀದಿಸ್ಬೋದು. ಹಾಗೂ ಫ್ರೆಂಡ್ಸ್, ಇಂಡಿಯಾ ಮಾರ್ಟ್ನ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಹಾಗೂ ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಒಂದು GST ನಂಬರನ್ನು ಮಾಡಿಸಿದ್ರೂ ಸಹಿತ ತುಂಬಾ ಉತ್ತಮವಾಗುತ್ತೆ, ಅದನ್ನು ಮಾಡಿಸಲೇಬೇಕು. ಸೊ ಅದು ಕೂಡ ನಿಮಗೆ ಮಾಡಿಸೋಕೆ ಗೊತ್ತಿಲ್ಲ ಅಂದರೆ ಅದರ ಬಗ್ಗೆ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೇನೆ, ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಕೊಟ್ಟಿರ್ತೇನೆ. ಸೊ ಫ್ರೆಂಡ್ಸ್, ಇದು ವಿಡಿಯೋನ ತಪ್ಪದೆ ನೀವು ಎಲ್ಲ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಹಾಗೂ ಈ ಬಿಸ್ನೆಸ್ ಐಡಿಯಾ ನಿಮಗೆ ಹೇಗೆ ಅನ್ನಿಸ್ತು, ಕಂಪ್ಲೀಟಾಗಿ ಡೀಟೇಲ್ ಇದರಲ್ಲಿ ಏನಾದರೂ ನಿಮಗೆ ಮಿಸ್ ಆಯ್ತು ಅಂತ ಅನಿಸಿದರೆ ಅದು ಕೂಡ ನಮಗೆ ಕಮೆಂಟ್ನಲ್ಲಿ ತಿಳಿಸಿ. ನಾವು ಅದನ್ನು ನೆಕ್ಸ್ಟ್ ಟೈಮ್ ಮತ್ತೆ ಮಾಡುವಾಗ ಅದನ್ನು ಸಹಿತ ನಾವು ವಿಡಿಯೋಸ್ಗಳಲ್ಲಿ ಆ್ಯಡ್ ಮಾಡ್ತಾನೆ ಹೋಗ್ತೇವೆ. ಈ ಲಾಕ್ಡೌನ್ನಲ್ಲಿರುವ ಖಾಲಿ ಸಮಯವನ್ನು ನೀವು ವೇಸ್ಟ್ ಮಾಡ್ಕೊಳ್ಬೇಡಿ, ಈ ಬಿಸ್ನೆಸ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಪೂರ್ತಿ ರೀತಿಯಲ್ಲಿ. ನೀವು ಎಲ್ಲೋ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ, ಈ ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡಿ. ಮತ್ತು ನಿಮಗೆ ಈ ರೀತಿ ಸಮಯ ಯಾವತ್ತೂ ಕೂಡ ಸಿಗೋದಿಲ್ಲ, ಅತಿ ಹೆಚ್ಚು ಬೇಡಿಕೆ ಈ ಪ್ರಾಡಕ್ಟ್ನದ್ದು ಈಗಲೇ ಇದೆ.
ಸೊ ಈ ವಿಡಿಯೋ ಇವತ್ತಿಗೆ ಇಷ್ಟ ಇತ್ತು. ಈ ವಿಡಿಯೋನ ತಪ್ಪದೇ ಎಲ್ಲ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ, ಹಾಗೂ ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ಈಗಲೇ ವಿಡಿಯೋಗಳಿಗೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಗಂಟೆಯನ್ನು ಸಹಿತ ಒತ್ತಿ, ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ.